ಮಾತಾಡ್ದೆ ಬಟ್ ಆಸ್ ಯೂಶ್ವಲ್ ಅಮ್ಮ ಪಾರ್ಥನ ಎಲ್ಲೂ ಬಿಟ್ಕೊಡ್ಲೇ ಇಲ್ಲ ಅದು ಗೊತ್ತಿರೋ ವಿಷಯನೇ ಅಲ್ವಾ ಸಮ್ಯು ಪಾರ್ಥ ಕಾಗೆ ತರ ಕೂಗ್ತಾ ಇದ್ರು ಅದು ಸಂಗೀತನೇ ಅದೇ ನೀನು ಕೋಗಿಲೆ ತರ ಹಾಡ್ತಾ ಇದ್ರು ಕರ್ಕಶ ಅಂತರಿಲ್ಲಿ ಇದೇನು ಇವತ್ತಿಂದನ ಯಾವಾಗ್ಲಿಂದನೂ ಅಕ್ಕ ನಿನ್ನ ನೆಗ್ಲೆಕ್ಟ್ ಮಾಡ್ತಾನೆ ಇದ್ದಾರೆ ನಿಜ ಚಿಕ್ಕಿ ಇವತ್ ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು ಬಟ್ ಇದು ಯಾವತ್ತೂ ಸರಿ ಹೋಗಲ್ಲ ಅನ್ಸುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀನಲ್ಲ ಅದು ನನ್ನ ದಡ್ಡತನ ಇದ್ರಲ್ಲಂತೂ ಯಾವುದೇ ಅನುಮಾನ ಇಲ್ಲ ಬಿಡು ಯಾವ್ದ್ರಲ್ಲಿ ಚಿಕ್ಕಿ ನೀನು ಪರಮ ದಡ್ಡಿ ಅನ್ನೋದ್ರಲ್ಲಿ ಸಮ್ಯು ದುರ್ಗಾ ಅಕ್ಕನ ನಾನು ನಿನಗಿಂತ ಮೊದಲಿಂದನೂ ನೋಡ್ತಾ ಇದ್ದೀನಿ ಅವರು ಬದಲಾಗೋದಿದ್ರೆ ಯಾವತ್ತೋ ಬದಲಾಗ್ಬೋದಿತ್ತು ಇಷ್ಟು ವರ್ಷದ ಮೇಲೆ ಅವ್ರು ಬದಲಾಗ್ತಾರೆ ಅಂತ ನೀನು ಆಸೆ ಪಡ್ತಿದ್ಯಲ್ಲ ನಿನ್ನ ದಡ್ಡಿಯಿಂದ ಇನ್ನೇನು ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ನಿಮ್ಮಮ್ಮ ಯಾವತ್ತೂ ಬದಲಾಗಲ್ಲ ಸಮ್ಯು ಅವ್ರು ಹೇಗಿದ್ದಾರೆ ನೀನು ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ಅದು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗತ್ತೆ ಚಿಕ್ಕಿ ಅವರು ನನಗೂ ಅಮ್ಮ ತಾನೇ ಅಮ್ಮನೇ ನಿನಗವ್ರ ಅಮ್ಮ ಅನ್ನೋ ಭಾವನೆ ನಿನಗಿದೆ ಸಮ್ಯು ಆದ್ರೆ ನೀನು ಅವ್ರ ಮಗಳು ಅನ್ನೋ ಭಾವನೆ ಅವ್ರಿಗೂ ಇರಬೇಕಲ್ವಾ ಈ ಪ್ರಾಬ್ಲಮ್ ಏನು ಇವತ್ತಿಂದನ ಪಾರ್ಥ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಸಮ್ಯು ನನ್ಗೆ ಇವಾಗ ಯಾವುದಕ್ಕೂ ಮೂಡಿಲ್ಲ ಆಮೇಲೆ ಮಾತಾಡೋಣ ಇಲ್ಲ ಪಾರ್ಥ ನಾನು ಈಗಲೇ ಮಾತಾಡಬೇಕು ಏನು ವಿಷಯ ನೀನು ತಪ್ಪು ಮಾಡ್ತಿದ್ಯಾ ತಪ್ಪ ನಾನೇನು ತಪ್ಪು ಮಾಡಿದ್ದೀನಿ ಯಾವ ವಿಷಯ ಮಾತಾಡ್ತಿದ್ಯಾ ಸಮ್ಯು ಹೌದು ನೀನೇ ತಪ್ಪು ಮಾಡ್ತಿರೋದು ನಿನ್ನ ಫ್ರೆಂಡ್ ಸುಜಾತ ಇದ್ದಾಳಲ್ಲ ಅವಳು ಒಳ್ಳೆ ಹುಡುಗಿ ಅಲ್ಲ ಅಲ್ಲ ಸಮ್ಯು ಅವತ್ತು ನೀನೇ ಅವಳನ್ನ ತುಂಬ ಒಳ್ಳೆ ಹುಡುಗಿ ಅವಳು ನನ್ನ ಕನ್ವಿನ್ಸ್ ಮಾಡಲಿಲ್ಲ ಅಂದಿದ್ರೆ ಈ ಎಂಗೇಜ್ಮೆಂಟೇ ನಡೀತಾ ಇರಲಿಲ್ಲ ಕಾರಣ ಕೇಳ್ದೇನೆ ನನ್ನ ಕನ್ಫ್ಯೂಷನ್ಸ್ನೆಲ್ಲ ದೂರ ಮಾಡಿದ್ಲು ಅಂತ ಹೇಳ್ದೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಪಾರ್ಥ ಅವತ್ತು ಅವಳ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅದರಲ್ಲೂ ಅವಳು ಆ ಫ್ಯಾಮಿಲಿಗೆ ಸೇರಿದವಳು ಅಂತ ನನಗೆ ಗೊತ್ತೇ ಇರಲಿಲ್ಲ ಯಾಕೆಲ್ಲರೂ ಹೀಗೆ ಮಾತಾಡ್ತಾ ಇದ್ದೀರಾ ನೀವ್ಯಾರು ಸುಜಾತನ್ ಬಗ್ಗೆ ಮಾತಾಡ್ತಾ ಇಲ್ಲ ನೀವೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಹೌದು ಪಾರ್ಥ ಫ್ಯಾಮಿಲಿ ಕೂಡ ಮ್ಯಾಟ್ರ್ ಆಗತ್ತೆ ಅವ್ರ ಮನೆಯವರು ಎಂಥವ್ರು ಅನ್ನೋದ್ರ ಮೇಲೆ ಅವಳ ಸ್ವಭಾವ ಏನು ಅಂತ ಗೊತ್ತಾಗತ್ತೆ ನೀನು ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದ್ಯಾ ಎಂಥ ಚೀಪ್ ಮೆಂಟಾಲಿಟಿ ಅವ್ರ ಗೊತ್ತಾ ಅವ್ರ ಜೊತೆ ನಿಂತು 2 ನಿಮಿಷ ಮಾತಾಡೋದಕ್ಕಾಗಲ್ಲ ಅವರು ನನ್ನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಕೋಪ ಬರುತ್ತೆ ಸಮ್ಯು ನೀನೇನ್ ಮಾತಾಡ್ತಾ ಇದೀಯ ಅನ್ನೋದ್ರ ಮೇಲೆ ನಿನ್ ಗಮನ ಇರಲಿ ಸಾನ್ವಿ ನೀನೇನಿಲ್ಲಿ ಯಾಕಕ್ಕೆ ಬರಬಾರ್ದಿತ್ತ ನಾನೆಲ್ಲ ಹಾಗಂದೆ ಬಾ ಒಳಗ್ ಬಾ ಬಾ ಕುತ್ಕೋ ಸಾರ್ ನೀನು ಯಾವತ್ತೂ ನಮ್ಮ ಮನೆಗೆ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ಆಶ್ಚರ್ಯ ಆಯಿತು ಬರಬಾರ್ದು ಅಂತ ಏನಿಲ್ಲ ಅದಕ್ಕೆ ಆ ಟೈಮ್ ಬಂದಿರಲಿಲ್ಲ ಈಗ ಬಂದಿದೆ ಅಷ್ಟೆ ಒಳ್ಳೇದಾಯ್ತು ಬಿಡು ಏನು ತಗೋತೀಯಾ ಟೀನಾ ಕಾಫಿನಾ ಅದೆಲ್ಲ ಏನು ಬೇಡ ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ನನ್ನ ಜೊತೆಗ ಮಾತಾಡ್ ಸನ್ವಿ ಏನು ವಿಷಯ ಅದು ಏನಂದ್ರೆ ವಿಶೋ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅನ್ಸುತ್ತೆ ಕಣೆ ಇಲ್ಲಿ ನೋಡಿ ಮನೆ ಮುಂದೆ ಹೊಸ ಚಪ್ಪಲಿ ಇದೆ ಹೌದಮ್ಮ ಬಾ ಯಾರು ಅಂತ ನೋಡೋಣ ನಡಿ ಮತ್ತೆ ಅತ್ತೆನ್ ಕರ್ಕೊಂಡು ಹೋಗೋದಿಕ್ ಬಂದಿರ್ತಾಳೆ
ಸರಿ ಈಗ ಹೇಳು, ಮದ್ವೆ ಮಾತಾಡೋಕೆ ನೀ ರೆಡಿನಾ? ನನಗೆ ಗೊತ್ತಿತ್ತಮ್ಮ, ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಏನ್ ಗೊತ್ತಿತ್ತು ಸಮ್ಯೋ? ಒಂದೊಂದ್ಸಲ ನನಗ್ ಡೌಟ್ ಆಗ್ಬಿಡುತ್ತೆ ನಿಜವಾಗ್ಲು ನೀನ್ ನಮ್ಮಮ್ಮನೇನಾ ಅಂತ. ಸಮ್ಯೋ, ಹೇ ರೇಣು, ಸುಮ್ನೆ ಇಮ್ಯಾಜಿನ್ ಮಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಅದು ಲೈವ್ ರಿಲೇ ನೋಡೋ ಚಾನ್ಸ್ ಇರುವಾಗ. ಹೌದಲ್ವಾ? ಹ್ಮ್, ಇಂಥ ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂಡ್ರೆ ನಿನ್ನಷ್ಟು ದಡ್ಡಿ ಇನ್ ಯಾರು ಇಲ್ಲ. ಜಸ್ಟ್ ಗೋ ಫಾರ್ ಇಟ್ ರೇಣು. ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತಿನ್ನೇನು, ನನ್ ಮದ್ವೆಗಿಂತ ಮುಂಚೆ ಇವನ್ ಮದ್ವೆ ಮಾಡೋದಕ್ಕೆ ಹೊರಟಿದ್ಯಾ? ಅದ್ ಹಾಗಲ್ಲ ಕಣೆ. ಮತ್ತಿನ್ ಹೇಗೆ? ಅಂತೂ ಫ್ಯಾಮಿಲಿ ವಾರು ಚೆನ್ನಾಗೆ ಶುರು ಆಗಿದೆ ರೇಣು. ಭೇಷ್, ನಿನ್ನ ಪ್ಲಾನು ಚೆನ್ನಾಗೆ ವರ್ಕೌಟ್ ಆಗಿದೆ. ದಮ್ಯೋ, ಏನ್ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇದೆ ತಾನೇ ಮೈ ಮೇಲೆ? ನಾನೇ ದುರ್ಗಾ ಜಾಗದಲ್ಲಿ ಇದ್ದಿದ್ರೆ ಕೆನ್ನೆಗಳು ಬಾರಿಸ್ತಾ ಇದ್ದೆ. ಹಾ ಅಜ್ಜಿ, ಬಾರಿಸಿ, ಆಗ ಆ ಮರ್ಯಾದೆನೂ ಆಗೋಗುತ್ತೆ ನನ್ಗೆ ಈ ಮನೆಯಲ್ಲಿ. ಸಮ್ಯೋ, ಏನಾಗಿದೆಯಾ ನಿಂಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗೇನು, ನಾನು ತಾನೇ ತಪ್ಪು ಮಾಡಿರೋದು, ನಾನೇ ಸಾರಿ ಕೇಳ್ತೀನಿ ಆಯ್ತಾ? ಸಾರಿ. ನಿನ್ನಲ್ಲಮ್ಮ ತಪ್ಪು, ಆ ಸುಜಾತ ಅದು. ಅವಳು ಈ ಮನೆಗೆ ಬಂದಾಗಿಂದಾನೇ ಇದೆಲ್ಲ ಆಗ್ತಿರೋದು. ಯಾರಾದ್ರೂ ಹೊರಗಡೆ ಇದ್ದೀರಾ? ಹಲೋ, ಡೋರ್ ಹೇಗ್ ಲಾಕ್ ಆಯ್ತು? ನನಗೂ ಗೊತ್ತಿಲ್ಲ, ನಾನು ಕಾಲ್ ಅಲ್ಲಿ ಮಾತಾಡ್ಕೊಂಡು ಒಳಗಡೆ ಬಂದೆ, ಆಮೇಲೆ ನೋಡಿದ್ರೆ ಡೋರ್ ಲಾಕ್ ಆಗಿದೆ. ಸರಿ, ಯಾರಿಗಾದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ, ಸೆಕ್ಯೂರಿಟಿ ಕಾಲ್ ಮಾಡಿ ಹೇಳಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ನೀನೇ ಟ್ರೈ ಮಾಡು. ನನ್ನ ಮೊಬೈಲ್ ಪರ್ಸಲ್ಲಿ ಇಟ್ಟಿದ್ದೀನಿ, ಪರ್ಸು ರಿಸೆಪ್ಷನ್ ಅಲ್ಲಿದೆ. ಅಯ್ಯೋ, ಏನ್ ಮಾಡೋದು ಇವಾಗ? ಅಯ್ಯೋ, ಇದೇನಾಗೋಯ್ತು? ಮೊದಲೇ ಲೇಟ್ ಆಗಿದೆ, ಮನೆಗೆ ಹೋಗ್ಬೇಕು, ಎಲ್ರು ಗಾಬರಿ ಆಗಿರ್ತಾರೆ, ಏನ್ ಮಾಡೋದು ಇವಾಗ? ಇದು ಲಾಕ್ ಆಗಿದೆ. ಸೆಕ್ಯೂರಿಟಿ, ಸೆಕ್ಯೂರಿಟಿ, ರೂಮ್ ಲಾಕ್ ಆಗಿದೆ, ಬಂದು ಡೋರ್ ತೆಗೀರಿ. ಹಲೋ, ಯಾರಾದ್ರೂ ಇದ್ದೀರಾ ಇಲ್ಲಿ? ಸೆಕ್ಯೂರಿಟಿ, ಸೆಕ್ಯೂರಿಟಿ, ಕೇಳಿಸ್ತಿದ್ಯಾ? ಹಲೋ, ಯಾರು ಇಲ್ಲ ಇಲ್ಲಿ. ಹಲೋ ಸುಜಾತ, ನೀನ್ ಭಯ ಪಡ್ಬೇಡ, ಏನು ಆಗಲ್ಲ. ಫೋನ್ಗೂ ಸಿಗ್ತಾ ಇಲ್ಲ ಅತ್ತೆ ಇವನು. ಮಾ, ನಂಗ್ ಲೇಟ್ ಆಯ್ತು, ನಾನು ಹೋಗ್ತೀನಿ, ತುಷಾರ್ ಕಾಯ್ತಿರ್ತಾನೆ. ಸಮ್ಯು, ಏನತ್ತೆ ಇದು? ಸಮ್ಯು ಪ್ಲೀಸ್, ಸ್ವಲ್ಪ ಸುಮ್ಮನಿದೆ ಅಮ್ಮ. ಅಲ್ಲ, ಯಾವಾಗ್ಲೂ ನಿನ್ಗೆ ನಂದೇ ಆಯ್ತು ಅನ್ನೋ ತರ ಆಡ್ತೀಯಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಮ್ಮ. ಹೋಗಿ ಅಜ್ಜಿ. ಯಾಕೇನಾಯ್ತು, ಯಾಕೆ ಎಲ್ರು ಟೆನ್ಷನ್ ಅಲ್ಲಿದ್ದೀರಾ? ರೇಣು ಪಾರ್ಥ ಇನ್ನೂ ಮನೆಗ್ ಬಂದಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ, ಎಲ್ಲೂ ಹೋಗಿದಾನೋ. ಸುಜಾತ, ನಿನಗೆ ನಾವಿಬ್ರು ಮೊದಲನೇ ಸಲ ಭೇಟಿಯಾಗಿದ್ದು ನೆನಪಿದ್ಯಾ? ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಾನಿದ್ದಾಗ ನೀನ್ ನನಗೆ ಇಗ್ಗಾಮುಗ ಬೈದಿದ್ದೆ. ನನ್ನ ಲೈಫಲ್ಲೇ ಯಾರ ಹತ್ರನೂ ಅಷ್ಟೊಂದೆಲ್ಲ ಬೈಸ್ಕೊಂಡು ಅನ್ನಲ್ಲ. ನಾನು ಕೂಡ ಅಲ್ಲಿವರೆಗೂ ಯಾರಿಗೂ ಹಾಗೆ ಬೈದಿರಲಿಲ್ಲ. ನನಗೆ ಚೈಲ್ಡ್ಹುಡ್ ಡೇಸಿಂದನೂ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ತುಷಾರ್ ಕೂಡ ಆಮೇಲೆ ಪರಿಚಯ ಆಗಿದ್ದು. ಅವನನ್ನು ಬಿಟ್ಟರೆ ನೀನು ಕೋಪ ಮಾಡ್ಕೊಂಡಿದ್ದು, ಸಿಟ್ಟು ಮಾಡ್ಕೊಂಡಿದ್ದು, ಅದೆಲ್ಲ ತುಂಬ ನ್ಯಾಚುರಲ್ ಆಗಿತ್ತು. ಈ ಮನಸ್ಸು ಎಂಥ ವಿಚಿತ್ರ ನೋಡು ಸುಜಾತ. ಎಷ್ಟೋ ಜನರು ಹೊಗಳಿಕೆನ ಒಪ್ಕೊಳ್ದೆ ಇರೋ ಈ ಮನಸ್ಸು ನಿನ್ ಬೈಗುಳ ಮೆಚ್ಚಿತು. ಈಗಲೂ ಅಷ್ಟೆ, ಅವೆಲ್ಲ ನನಗೆ ವಿಚಿತ್ರ ಅನ್ಸುತ್ತೆ.
ಏನೋ ಕನ್ಸಲ್ಲಿ ಇದೆಲ್ಲ ಬಂದೋಯ್ತು ಅನ್ಸುತ್ತೆ. ನಿಜವಾದ ಫ್ರೆಂಡ್ಶಿಪ್ ಹೇಗಿರುತ್ತೆ ಅಂತ